Good morning, children. Good morning, Makra. In the last class, we learned the lesson at a park. What was the lesson name? At a park. So today we will learn the lesson Velu the Fisherman. Velu the Fisherman. Do you know how the fishermen catch the fishes? Have you seen when they catch the fishes? Yes. They put a big net in the water, like rivers or in the ocean. In that net, they put some eatables. Getting attracted by that, fishes come near to that and they will be trapped into that net. Heng mean heng kiditare antandre, neeralli andre nadili, samudradalli, ondu dodda jalana bistare. A jaladalli en martare. ಕೆಲವೊಂದು ತಿಂಡಿಗೆ ತಿನಿಸುಗಳನ್ನು ಹಾಕಿರ್ತಾರೆ ಅದನ್ನು ಅದರಿಂದ ಆಕರ್ಷಣೆಗೊಂಡು ಮೀನುಗಳೇನು ಮಾಡುತ್ತೆ ಅದರ ಹತ್ರ ಬಂದು ಆ ಜಾಲದಲ್ಲಿ ಸಿಕ್ಕಾಕ್ಕೊಳ್ತವೆ ಸೊ ಅದಾದಮೇಲೆ ಅವ್ರೇನು ಮಾಡ್ತಾರೆ ಆ ಮೀನುಗಳನ್ನ ತೊಗೊಂಡು ಬಂದು ಮಾರುಕಟ್ಟೆಯಲ್ಲಿ ಮಾರ್ತಾರೆ ನೀವು ಯಾವತ್ತಾದರೂ ಜೀವಂತ ಮೀನು ನೋಡಿದ್ದೀರಾ ಹ್ಯಾವ್ ಯು ಸೀನ್ ಲೈವ್ ಫಿಶ್ ನೋಡಿದ್ದೀರಿ ತಾನೇ ಎಲ್ಲಿ ಅಕ್ವೇರಿಯಂ ಮನೆಯಲ್ಲಿ ಮೀನನ್ನು ಇಟ್ಕೊಳ್ಳೋದಕ್ಕೆ ಅಂತಂದು ಅಕ್ವೇರಿಯಮನ್ನು ಇಟ್ಕೊಂಡಿರ್ತೀವಿ ಅಂದರೆ ಮೀನಿನ ಪೆಟ್ಟಿಗೆನ ಇಟ್ಟಿರ್ತೀವಿ ಅದರಲ್ಲಿ ನಾವೇನು ನೋಡ್ತೀವಿ ಮೀನು ಜೀವಂತ ಮೀನುಗಳನ್ನ ನೋಡ್ತೀವಿ ಇಷ್ಟಿಷ್ಟೇ ಸಣ್ಣ ಸಣ್ಣ ಮೀನುಗಳಿರುತ್ತೆ ನಾವು ತಂದಾಗ ಆಮೇಲೆ ಅದನ್ನು ದಿನಕ್ಕೆ ಒಂದು ಸತಿ ಎರಡು ಸತಿ ಅದಕ್ಕೆ ಊಟಕ್ಕೆ ಹಾಕಿದಾಗ ಅವೇನಾಗುತ್ತೆ ಬೆಳೆದು ದೊಡ್ಡವಾಗ್ತವೆ ಕರೆಕ್ಟಾ ಸೊ ಆಮೇಲೆ ಏನು ಮಾಡ್ತೀವಿ ಸಾಧ್ಯ ಆದರೆ ಅವುಗಳನ್ನು ಮನೇಲಿ ಇಟ್ಕೋತೀವಿ ಇಲ್ಲ ಅಂತಂದರೆ ಹೋಗಿ ಬಾವಿಲೋ ಹೊಳೆಯಲೋ ಬಿಟ್ಟು ಬರ್ತೀವಿ ಅಲ್ವಾ ಓಕೆ ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಲೆಸನ್ ವೇಲು ದ ಫಿಶರ್ಮ್ಯಾನ್ ವೇಲು ಈಸ್ ಅ ಫಿಶರ್ಮ್ಯಾನ್ ಹೀ ಲಿವ್ಸ್ ಇನ್ ಅ ಸ್ಮಾಲ್ ಹೌಸ್ ನಿಯರ್ ದ ಸಿ ವೇಲು ಅನ್ನೋನು ಒಬ್ಬ ಮೀನುಗಾರ ಅವನೇಲಿರ್ತಿದ್ದ ಸಮುದ್ರದ ಹತ್ತಿರ ಇರುವಂಥ ಒಂದು ಸಣ್ಣ ಮನೆಯಲ್ಲಿ ವಾಸವಾಗಿದ್ದ ಸಿ ಅಂದರೆ ಸಮುದ್ರ ಹೀ ಹ್ಯಾಸ್ ಅ ಸ್ಮಾಲ್ ಬೋಟ್ ಆ್ಯಂಡ್ ಗುಡ್ ನೆಟ್ಸ್ ಫಾರ್ ಕ್ಯಾಚಿಂಗ್ ಫಿಶ್ ಅವನ ಹತ್ರ ಒಂದು ಸಣ್ಣದಾದ ದೋಣಿ ಇತ್ತು ಹಾಗೆಯೇ ನೆಟ್ ಅಂದರೆ ಜಾಲ ಮೀನು ಹಿಡಿಯೋದಕ್ಕೆ ಜಾಲ ಕೂಡ ಇತ್ತು ಈವನ್ ಎವ್ರಿ ಮಾರ್ನಿಂಗ್ ವೇಲು ಗೋಸ್ ಟು ದ ಸಿ ಟು ಕ್ಯಾಚ್ ಫಿಶ್ ಪ್ರತಿದಿನ ಬೆಳಗ್ಗೆ ವೇಲು ಏನು ಮಾಡ್ತಿದ್ದ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯೋ ಕೆಲಸ ಮಾಡ್ತಿದ್ದ ವೆನ್ ಈ ರಿಟರ್ನ್ ಹೋಮ್ ಹಿಸ್ ವೈಫ್ ಗಿವ್ಸ್ ಹಿಮ್ ಡಿನ್ನರ್ ಅವ್ನ ಮನೆಗೆ ಬಂದಮೇಲೆ ಅವನ ಹೆಂಡತಿ ಏನು ಮಾಡ್ತಿದ್ಲು ಅವನಿಗೆ ಊಟಕ್ಕೆ ಕೊಡ್ತಿದ್ಲು ಒನ್ ಡೇ ದೇರ್ ಕೇಮ್ ಅ ಬಿಗ್ ಸ್ಟಾಮ್ ಒಂದಿನ ಏನಾಯಿತು ಸಮುದ್ರದಲ್ಲಿ ಜೋರಾಗಿ ಬಿರುಗಾಳಿ ಬೀಸೋಕೆ ಶುರು ಆಯಿತು ಸ್ಟಾಮ್ ಅಂತಂದರೆ ಜೋರಾಗಿ ಬಿರುಗಾಳಿ ಮತ್ತು ಮಳೆ ಜೊತೆಗೆ ಬರೋದನ್ನು ಸ್ಟಾಮ್ ಅಂತ ಕರೀತೀವಿ ವೇಲೋಸ್ ಬೋಟ್ ರಿಟರ್ನ್ಡ್ ಅಪ್ ಸೈಡ್ ಡೌನ್ ವೇಲುನ ಹಡಗು ಏನಾಯಿತು ಅಂದರೆ ಸಣ್ಣದಾದಂಥ ಚಿಕ್ಕದಾದಂಥ ಹಡಗು ಆ ಕಡೆ ಈ ಕಡೆ ತೇಲಾಡೋದಕ್ಕೆ ಶುರು ಆಯಿತು ಆಲ್ ಹೀಸ್ ಫಿಶಸ್ ಜಂಪ್ಡ್ ಇನ್ ಟು ದ ಸಿ ಅದು ಮೀನು ಹಡಗು ಈ ಕಡೆ ಆ ಕಡೆ ದೋಣಿ ಆ ಕಡೆ ಈ ಕಡೆ ತೇಲಾಡುವಾಗ ಏನಾಯಿತು ಆ ದೋಣಿಲಿ ಇದ್ದಂತಹ ಮೀನುಗಳು ಸಮುದ್ರಕ್ಕೆ ಜಿಗಿದ್ಬಿಟ್ವು ವೇಲೂಸ್ ನೆಟ್ ವಾಸ್ ಎಂಪ್ಟಿ ವೇಲುನ ಜಾಲ ಏನಿತ್ತಲ್ಲ ಅದು ಖಾಲಿ ಖಾಲಿಯಾಗಿ ಉಳಿದಿತ್ತು ವೇಲು ಸ್ವಾಮ್ ಟು ದ ಶೋರ್ ವಿದೌಟ್ ಎನಿ ಫಿಶ್ ವೇಲು ಏನು ಮಾಡ್ದ ಸಮುದ್ರದ ದಂಡೆಗೆ ಮೀನಿಲ್ಲದೇ ಸಮುದ್ರದ ದಂಡೆಗೆ ಬಂದು ತಲುಪಿದ ಆಮೇಲೆ ಏನಾಯಿತು ದ ನೆಕ್ಸ್ಟ್ ಡೇ ದ ಸನ್ ಕೇಮ್ ಅಪ್ ಬ್ರೈಟ್ಲಿ ಮಾರನೇ ದಿನ ಜೋರಾಗಿ ಬಿಸಿಲು ಬಿದ್ದಿತು ಆವಾಗ ವೇಲು ಏನು ಮಾಡ್ದ ವೇಲು ವೆಂಟ್ ಟು ದ ಸೀ ಅಗೇನ್ ವೇಲು ಮತ್ತೆ ಸಮುದ್ರಕ್ಕೆ ಬೋಟ್ ತೊಗೊಂಡು ತನ್ನ ಹಡಗನ್ನು ತೊಗೊಂಡು ಅಂದರೆ ದೋಣಿನ ತೊಗೊಂಡು ಸಮುದ್ರಕ್ಕೆ ಇಳಿದ ದ್ಯಾಟ್ ಡೇ ಹಿ ಕಾಟ್ ಮೆನಿ ಫಿಶ್ ಅವತ್ತಿನ ದಿನ ಅವನೇನು ಮಾಡ್ದ ಸಾಕಾಗುವಷ್ಟು ಮೀನುಗಳನ್ನು ಹಿಡ್ದ ವೇಲು ರಿಟರ್ನ್ಡ್ ಹೋಮ್ ಹ್ಯಾಪಿ ಅವನ ಮನೆಗೆ ಬಂದಾಗ ಅವನು ತುಂಬ ಖುಷಿಯಾಗಿದ್ದ ಯಾಕೆ ಹಿಂದಿನ ದಿನ ಸಾಕಷ್ಟು ಮೀನುಗಳನ್ನ ಕಳ್ಕೊಂಡಿದ್ದ ಯಾಕೆ ಕಳ್ಕೊಂಡಿದ್ದ ಬಿರುಗಾಳಿ ಬೀಸಿದ್ರಿಂದ ಅವನು ಹಿಡಿದಂತಹ ಮೀನುಗಳು ತಿರುಗಿ ಮತ್ತೆ ಸಮುದ್ರದಲ್ಲಿ ಜಿಗಿದೋಗಿದ್ವು
ಅವನು ಅದರಿಂದಾಗಿ ಅವನು ಮೀನುಗಳನ್ನ ಕಳ್ಕೊಂಡಿದ್ದ. ಅದಕ್ಕಾಗಿ ಅವನಿಗೆ ಬೇಜಾರಾಗಿತ್ತು. ಹಿಂದಿನ ದಿನ ಮಾರನೇ ದಿನ ಬೆಳಗ್ಗೆ ಎದ್ದು ಮತ್ತೆ ಸಮುದ್ರದಲ್ಲಿ ಇಳಿದಾಗ ತನ್ನ ಹಡಗಲ್ಲಿ ತನ್ನ ದೋಣಿಲಿ ಸಮುದ್ರಕ್ಕೆ ಇಳಿದಾಗ ಅವನೇನು ಮಾಡ್ದ, ಜಾಲ ಬೀಸಿ ಸಾಕಷ್ಟು ಮೀನುಗಳನ್ನ ಹಿಡ್ಕೊಂಡು ಬಂದ. ಹೀಗಾಗಿ ಅವನಿಗೆ ತುಂಬ ಖುಷಿಯಾಗಿತ್ತು. ಇದ್ರ ಪಾಠ ಏನಂತಂದರೆ, ವೆನ್ ವಿ ಲೂಸ್ ಸಮ್ಥಿಂಗ್ ವಿ ಶುಡ್ ನಾಟ್ ಲೂಸ್ ಹೋಪ್ಸ್. ನಾವು ಏನನ್ನಾದರೂ ಕಳ್ಕೊಂಡಾಗ ಆಶಾಭಾವನೆ ಅಂತ ಏನಿರುತ್ತಲ್ಲ ಅದನ್ನು ಕಳ್ಕೋಬಾರ್ದು. ಏನಂದರೆ ಇವತ್ತು ಕಳ್ಕೊಂಡಿರೋದನ್ನು ನಾಳೆ ಮತ್ತೆ ನಾವು ಗಳಿಸ್ಬಹುದು. ವಾಟ್ ವಿ ಹ್ಯಾವ್ ಲಾಸ್ಟ್ ಟುಡೇ ವಿ ಮೇ ಗೆಟ್ ಇಟ್ ಟುಮಾರೋ. ಓಕೆ ಚಿಲ್ಡ್ರನ್, ಸೊ ಯು ವಾಟ್ ಈಸ್ ಯುವರ್ ವರ್ಕ್? ಯು ಹ್ಯಾವ್ ಟು ಡ್ರಾ ಫಿಶಸ್. ಡ್ರಾ ಫಿಶ್, ವಾಟ್ ಎವರ್ ಟೈಪ್ ಆಫ್ ಫಿಶ್ ಯು ಕ್ಯಾನ್ ಡ್ರಾ, ಯು ಹ್ಯಾವ್ ಟು ಡ್ರಾ ಆ್ಯಂಡ್ ಕಲರ್ ದೆಮ್ ವಿತ್ ವಾಟ್ ಎವರ್ ಕಲರ್ ಯು ಲೈಕ್ ಟು ಕಲರ್ ಯುವರ್ ಫಿಶ್. ಇಟ್ ಈಸ್ ಅಪ್ ಟು ಯು. ವಾಟ್ ಎವರ್ ಕಲರ್ ಯು ವಾಂಟ್ ಟು ಕಲರ್, ಯು ಕ್ಯಾನ್ ಕಲರ್ ಇಟ್. ಓಕೆ, ಆ್ಯಂಡ್ ವೆನ್ ಐ ಟೆಲ್ ಯು, ಯು ಹ್ಯಾವ್ ಟು ಸ್ಟಿಕ್ ಇಟ್ ಇನ್ ಯುವರ್ ನೋಟ್ಬುಕ್. ಫಾರ್ ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ಕಲರ್ ಡ್ರಾ ದ ಫಿಶ್ ಆ್ಯಂಡ್ ಕಲರ್ ಇಟ್. ಓಕೆ ಚಿಲ್ಡ್ರನ್, ಟೇಕ್ ಕೇರ್. ವಿ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.